ಇರ್ಬೇಕಾಗ್ತಿತ್ತಲ್ಲ, ಎಲ್ಲ ಇರ್ತಾರೆ, ಸಂಬಂಧಗಳೆಲ್ಲ ಇರ್ತಾರೆ, ಬಟ್ ಯಾರು ನೋಡ್ಕೊಳೋರು ಇರಲ್ಲ ಅವ್ರಿಗೆ. ಅದೇ ಒಂದು ದೊಡ್ಡ ಫಸ್ಟ್ ನನಗನ್ಸಿದಿಷ್ಟೇ ಸರ್, ಮಕ್ಕಳು ತಂದೆ ತಾಯಿ ಬೇಡ, ಮಗಳು ಬೇಡ, ಮಗ ಬೇಡ, ಬರೀ ಆಸ್ತಿ. ಸಮಾಜದಲ್ಲಿ ಗಂಡು ಮಕ್ಳು ತಂದೆ ತಾಯಿ ನೋಡಲ್ಲ ಅಂತ ಕೇಳಿದ್ವಿ, ಆದ್ರೆ ಕೆಲವೊಂದು ಸ್ಟೋರಿಗಳು ನೋಡ್ತಾ ಇದೀವಲ್ವಾ, ಹೆಣ್ಮಕ್ಳ ತಂದೆ ತಾಯಿ ಕರ್ಕೊಂಬಂದು ಬಿಟ್ಟು ಹೋಗ್ತಾ ಇರೋದು ಈ ಇತ್ತೀಚೆಗೆ ನೋಡ್ತಾ ಇದೀವಿ. ಕೇಳಿದ್ದು ಸಾಕಷ್ಟು ಕಡೆ, ಇದೇ ಫಸ್ಟ್ ನನಗೆ ಬಂದಿರೋದು. ಬಂದ ತಕ್ಷಣ ನನಗೆ ಒಂದು ಸ್ವಲ್ಪ ಅಳು ಬರ್ತಾ ಇದೆ ಸರ್, ನನ್ನ ಕಣ್ಣಲ್ಲಿ ನೀರು ಬರೋ ಥರ ಆಯಿತು. ಅದನ್ನ ವ್ಯಕ್ತಪಡಿಸಕ್ ಆಗ್ತಾ ಇಲ್ಲ, ಅದಕ್ಕೆ ಅಲ್ಲಿ ಮುಂದೆಗಡೆನೂ ಹೋಗಿಲ್ರ ನಾನು. ಯಾಕೆಂದರೆ ನಮ್ಮಪ್ಪ ಅಮ್ಮನ ನೆನೆಸ್ಕೊಂಡು ಅಂತ ಹೇಳೋದನ್ನೇ ಬರ್ತಾ ಇದ್ರೆ ನನಗೆ. ಎಲ್ಲ ಸಂಬಂಧಗಳಿದ್ದು ಎಲ್ಲರನ್ನೂ ಬಿಟ್ಟು ಇಲ್ಲಿ ಬಂದು ನೀವು ಅವ್ರನ್ನ ಎಷ್ಟು ಇದ್ರೊಳಗೆ ನೋಡ್ಕೊತಿರೋದು ತುಂಬಾ ಖುಷಿ ಆಗ್ತದೆ. ನಾನು ಇನ್ನು ಮುಂದಕ್ಕೆ ಹೋಗಕ್ಕೆ ಆಗ್ತಿಲ್ಲ, ಅದೇ ನನಗೆ. ಅದಕ್ಕೆ ನಾನು ವಾಪಸ್ ಬಂದೆ ಸರ್. ಅಲ್ಲಿ ಒಂದು ಅಣ್ಣ ಕುತ್ಕೊಂಡಿದೆ, ಸೇಮ್ ನಮ್ಮ ಮಕ್ಕಳು, ಅಣ್ಣ ತಂದಿರ ಏಜ್ ಇದೆ ಅದು, ಬಟ್ ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ಅವರು ಬಂದಿಲ್ಲಿದ್ದಾರೆ ಅಂದರೆ ಅವ್ರಿಗೆ ಏನು ಕಷ್ಟ ಇದೆಯೋ, ಅವ್ರ ಸಂಬಂಧಗಳು, ತಂದೆ ತಾಯಿ ಎಲ್ಲ ಬಿಟ್ಬಿಟ್ಟು ಬಂದು ಇಲ್ಲಿ ಯಾರೋ, ನೀವು ಯಾರೋ, ಅವ್ರು ಯಾರೋ, ಇವ್ರನ್ನೆಲ್ಲ ಇಷ್ಟು ಮಕ್ಕಳ ಥರ ನೋಡ್ಕೊಂತಿದ್ದೀರಲ್ಲ, ನಿಮಗೆ ದೇವ್ರು ಚೆನ್ನಾಗಿಟ್ಟಿರಲಿ ಸರ್ ಅಷ್ಟೇ, ಇವ್ರನ್ನೆಲ್ಲ ಖುಷಿಯಾಗಿ ನೋಡ್ಕೊಳ್ಳಿ ಅಷ್ಟೇ ಸರ್. ಬಟ್ ಅಂದರೆ ಅದೇ ನಮಗೆ ತುಂಬಾ ಅಳು ಬರ್ತಾ ಇದೆ ಸರ್, ಮುಂದಕ್ಕೆ ಹೋಗೋಕ್ಕಾಗಲಿಲ್ಲ ನನಗೆ ಅಷ್ಟೇ. ನಾನು ತುಂಬ ಅವ್ರದ್ದು ಫೇಸ್ಬುಕ್ಕಲ್ಲೆಲ್ಲ ತುಂಬ ಸರಿ ನೋಡ್ತಾ ಇರ್ತೀನಿ, ಅಂದರೆ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ. ಒಬ್ಬೊಬ್ಬರದ್ದು ಒಂದೊಂಥರ ಅವರು ಅಂದರೆ ಹೇಳ್ತಾ ಇರ್ತಾರೆ, ಅವಾಗ ತುಂಬ ಸರಿ ನಮಗೂ ಬೇಜಾರಾಗುತ್ತೆ. ಎಲ್ಲರೂ ಇದ್ದು ಯಾರೂ ಇಲ್ದಂಗೆ ಆಗ್ಬಿಡ್ತಾರಲ್ಲ ಅಂತ ತುಂಬ, ನಾನಂತೂ ತುಂಬ ಸರಿ ನೋಡಿದಾಗೆಲ್ಲ ಬೇಜಾರು ಮಾಡ್ಕೋತಾ ಇರ್ತೀನಿ. ಎಲ್ಲರೂ ಇದ್ದು ಆ ಟೈಮ್ ಪರಿಸ್ಥಿತಿಲಿ ಅಂದರೆ ಏನಾದರೂ ಅವ್ರಿಗೆ ಕಷ್ಟ ಬಂದಾಗ ಯಾರು ಫ್ರೆಂಡ್ಶಿಪ್ಪೇ ಆಗಲಿ, ಇಲ್ಲ ಸಂಬಂಧಗಳೇ ಆಗಲಿ, ಇಲ್ಲ ಮನೆಯವರೇ ಆಗಲಿ, ಯಾರೂ ಅವ್ರಿಗೆ ಹೆಲ್ಪ್ ಮಾಡಲ್ಲ. ಅಂಥ ಟೈಮಲ್ಲಿ ಇವರು ಜನಸ್ನೇಹಿ ಯೋಗೇಶ್ ಸರ್ ಹೆಲ್ಪ್ ಮಾಡ್ತಾರಲ್ಲ, ಅಂಥವ್ರು ಇನ್ನೂ ಪ್ರಪಂಚದಲ್ಲಿ ಸಾವಿರಾರು ಜನ ಉಟ್ಕೊಳ್ಳಿ ಅಂತ ನನಗೆ ತುಂಬ ಆಸೆ. ಅಜ್ಜಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಹಂಗಾಗಿ ನಾವು ಇಲ್ಲಿ ನೆಲಮಂಗ್ಲ ಅರಶಿನಗುಂಟೆ ಬಂದಿದ್ವಿ, ಹಂಗೆ ಒಂದ್ ದಿವಸ ಅಜ್ಜಿ ನೋಡ್ಬೇಕು ಅಂತೇಳಿ ಇವತ್ತು ಬಂದಿದೀವಿ. ಎಲ್ಲ ನಮ್ಮ ಫ್ರೆಂಡ್ಸ್ ನೋಡಕ್ಕೆ ಅಂತ ಬಂದಿದ್ವಿ. ಅಜ್ಜಿ ಮುಟ್ಟಿ ದೃಷ್ಟಿ ತಂದ್ರಲ್ಲ, ನಂಗೆ ತುಂಬಾನೇ ಖುಷಿ. ನನ್ನ ಮೊಮ್ಮಗಳು ಅವ್ರ ಕೆಂಪಿ ಮಗಳು ಅಂತ ದೃಷ್ಟಿ ತಂದ್ರು, ನಂಗೆ ಏನೋ ಒಂಥರ ಸಾಕಷ್ಟು ಖುಷಿ ಅನ್ಸಲ್ಲ. ಅಂದಿದ ತಕ್ಷಣ ಒಂಥರ ಬ್ರೈಟ್ನೆಸ್ ಸರ್, ಎಷ್ಟು ಚೆನ್ನಾಗಿ ನಟ್ಗೆ ತಗದ್ಬಿಡ್ತು. ಅಜ್ಜಿ ಮಲಗಿತ್ತು ಮಲಗಿತ್ತು ನಿದ್ದೆ ಮಾಡ್ತಾ ಐತೆ ನಿದ್ದೆ ಮಾಡ್ತಾ. ಅಜ್ಜಿ ನಾನ್ ಕೆಂಪಿ ಬಂದಿದ್ದೀನಿ ಎದ್ದೋಳು ಎಷ್ಟು ಮೆಮೊರಿಬಲ್ ಕಡೆಗೆ ಎಳಿತಾ ಇದೆ ಅಜ್ಜಿಗೆ ನೋಡಿ. ತುಂಬಾ ಅಜ್ಜಿ ವಿಡಿಯೋ ಎಲ್ಲ ಸರ್ ಅವ್ರಿಗೆ ಮೇಕಪ್ ಮಾಡಿ ಬೈಕ್ ಅಲ್ಲಿ ಗುಂಡಿಸ್ಕೊಂಡು ಹೋಗೋದಾಗ್ಲಿ, ಅಜ್ಜಿ ಫುಲ್ಲು ಅಜ್ಜಿ ಒಂದು ವಿಡಿಯೋನು ಸರ್ ಅಕ್ಕ ವಿಡಿಯೋ ಎಲ್ಲ ನೋಡಿ ನಾನು ಕಮೆಂಟ್ ಮಾಡ್ತಾ ಇರ್ತೀನಿ. ಅಜ್ಜಿ ವಿಡಿಯೋನ ಒಂದು ದಿನಕ್ಕೆ ಒಂದ್ಸರಿ ಆದ್ರೂ ನೋಡಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರಲ್ಲ. ಎಲ್ಲಾ ಕೆಲಸ ಮಾಡಿ 11 ಗಂಟೆ ಆಗಿರೋ ಸರಿ, 11 ಗಂಟೆ ಆಗಿ ಅಯ್ಯೋ ಇವತ್ತೇನೋ ಮಿಸ್ ಮಾಡ್ಕೊಂಡಿದ್ದೀನಲ್ಲ ಅನ್ಬಿಟ್ಟು 11:30 ಆಗ್ಲಿ ಅಜ್ಜಿ ನೋಡ್ಬಿಟ್ಟೆ ಮಲಗೋದು. ನೋಡ್ಬಿಟ್ಟು ಏನೋ ಒಂಥರ ಫೀಲ್ ಆಗ್ತೈತೆ ನಮ್ಗೆ ನೋಡಿ. ಏನಪ್ಪ ಈ ಕಾಲದಲ್ಲಿ ಬದುಕಿದ್ದೀವಿ ಅಂತ ಹೇಳಕ್ಕಾಗಲ್ಲ. ಈ ತರ ಅಜ್ಜಿ ಬದುಕಿದ್ರಲ್ಲ ಅದೇ ಒಂದು ಗ್ರೇಟ್. ಈ ಕಾಲದಲ್ಲೂ ಈ ತರ ಬಿಡ್ತಾ ಇದಾರಲ್ಲ ತಂದೆ ತಾಯಿನ ಅಂತ ತುಂಬಾನೇ ನೋವಾಗ್ತಾ ಇದೆ. ಬಟ್ ಈ ತರ ಯಾರಿಗೂ ಆಗದ್ ಬೇಡ. ಬಟ್ ಆಗಿದ್ರು ಕೂಡ ಕರ್ಕೊಂಬಂದು ನೀವು ನೋಡ್ತಿರಲ್ಲ ಸೇಫ್ಟಿಯಾಗಿ. ಕೆಲವೊಂದ್ ಟೈಮಲ್ಲಿ ನಮ್ ತಂದೆ ತಾಯಿ ಅಥವಾ ವಯಸ್ಸಾದವ್ರಿಗೆ ಅದನ್ನ ಸೇವೆ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಏನೋ ಒಂಥರ ಅಸಹ್ಯ ಪಡೋದು, ಹಿಂಜರಿಕೆ ಪಡೋದು, ಅದೆಲ್ಲ ಮಾಡ್ತೀವಿ. ಆದ್ರೆ ನೀವು ಇಷ್ಟು ಜನಕ್ಕೂ ಮಾಡ್ತಿರಲ್ಲ, ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ನಿಜವಾಗ್ಲೂ ತುಂಬಾ ದಿನದಿಂದ ಅನ್ಕೊಂತಾ ಇದೀವಿ ನಾವು ಹೋಗ್ಲೇಬೇಕು ಹೋಗ್ಲೇಬೇಕು ಅಂತ. ಲಾಸ್ಟ್ ಟೈಮ್ ಒಂದ್ಸರಿ ಹೊರಟ್ವಿ, ಇವ್ರನ್ನೆಲ್ಲ ಹೊಳ್ಸ್ಕೊಂಡು ಮಳೆ ಬಂತು ಹಂಗಾಗಿ ವಾಪಸ್ ಹೋದ್ರೆ ಅವತ್ತು ನಿಜವಾಗ್ಲೂ ಹೊತ್ಕೊಂಡೆ ಇವ್ರನ್ನ ಕೇಳಿಬೇಕಾದ್ರೆ. ಆಮೇಲೆ ಮತ್ತೆ ನನ್ನ ಬಲಾಂತಕ್ಕೋಸ್ಕರ ಇವತ್ತು ಹೋಗ್ಲೇಬೇಕು ಅಂದ್ಬಿಟ್ಟು ಬಂದ್ವಿ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಖುಷಿಯಿಂದ ಎಲ್ಲೋ ಒಂಥರ ಬೇಜಾರೇ ಸರ್. ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತಗಳೆಲ್ಲ ನೆನಪಾಗ್ತಾರೆ, ಇಷ್ಟು ಏಜು ಇಷ್ಟು ಇದ್ರೊಳಗೆ ಬಂದು ಇಲ್ಲಿರ್ಬೇಕಾಗ್ತಿತ್ತಲ್ಲ, ಎಲ್ಲ ಇರ್ತಾರೆ ಸಂಬಂಧಗಳೆಲ್ಲ ಇರ್ತಾರೆ, ಬಟ್ ಯಾರು ನೋಡ್ಕೊಳೋರು ಇರಲ್ಲ ಅವ್ರಿಗೆ. ಅದೇ ಒಂದು ದೊಡ್ಡ ಫಸ್ಟ್ ನನಗನ್ಸಿದಿಷ್ಟೇ ಸರ್, ಮಕ್ಕಳು ತಂದೆ ತಾಯಿ ಬೇಡ,
ಮಗಳು ಬೇಡ ಮಗ ಬೇಡ ಬರೀ ಆಸ್ತಿ ಹೋಗ್ತಾರೆ. ಸಮಾಜದಲ್ಲಿ ಗಂಡ ಮಕ್ಳು ತಂದೆ ತಾಯಿನ ನೋಡಲ್ಲ ಅಂತ ಕೇಳಿದ್ವಿ, ಆದ್ರೆ ಕೆಲವೊಂದು ಸ್ಟೋರಿಗಳು ನೋಡ್ತಾ ಇದೀವಲ್ವಾ, ಹೆಣ್ಮಕ್ಳ ತಂದೆ ತಾಯಿ ಅಂತ ಕರ್ಕೊಂಬಂದು ಬಿಟ್ಟು ಹೋಗ್ತಾ ಇರೋದು ಈ ಇತ್ತೀಚೆಗೆ ನೋಡ್ತಾ ಇದೀವಿ. ತುಂಬಾನೇ ವೇಸ್ಟ್ಫುಲ್, ಯೂಸ್ ಇಲ್ಲ ಅವ್ರ ಹೆಣ್ಮಕ್ಳಾಗಿ ಹುಟ್ಟಿ, ನಾಳೆ ದಿನ ಅವ್ರಿಗೂ ಅದೇ ತರ ಮಾಡ್ತಾರೆ ಅನ್ನೋದು ಯಾರಿಗೂ ಅರಿವೇ ಇಲ್ಲ. ಆ ತರ ನಡ್ಕೊಳ್ತಾ ಇದ್ದಾರೆ. ಬಟ್ ಇನ್ನು ನಿಮ್ಗೆ ಆಯಸ್ಸು ಆರೋಗ್ಯ ಕೊಟ್ಟು ಈ ತರ ಇನ್ನ ಒಂದ್ 100 ಜನ ಸಾಕ್ಲಿ ಅಂತ ನಮ್ ಕಡೆಯಿಂದ ನಮ್ಮೆಲ್ಲರಾಶೀರ್ವಾದಕ್ಕಿಂತ ಈ ಅಜ್ಜಿಗಳು ತಾತಗಳು ಇದಾರಲ್ಲ ವಯಸ್ಸಾಗಿರೋರು, ಅವ್ರ ಆಶೀರ್ವಾದ ನಿಮ್ ಮೇಲೆ ಯಾವತ್ತು ಜಾಸ್ತಿ ಇರುತ್ತೆ ಸರ್. ಅವರು ಮನ್ಸ್ ತುಂಬಿ ಆರೈಸಿದ್ರೆ ನಮ್ಮ ಆಶೀರ್ವಾದ ಏನು ಬೇಕಾಗಿಲ್ಲ. ಏನು ನನಗೆ ಜಾಸ್ತಿ ಇಷ್ಟ ಆಗೋದು ಅಂದ್ರೆ ಅವ್ರು ಯಾವಾಗ ಹೇಳ್ತಾರೆ ನೀವ್ ಅನಾಥರಲ್ಲ, ನೀವ್ ಯಾರು ಅನಾಥರಲ್ಲ, ಆ ವಿಷ್ಯ ನನಗಂತೂ ಅವ್ರ ಅವ್ರ ಬಾಯಿಂದ ಕೇಳಕ್ಕೆ ನನಗೊಂಥರ ಏನೋ ಒಂಥರ ಒಂಥರ ಅದು ಹೇಳಕ್ ಆಗಲ್ಲ. ತಂದೆ ತಾಯಿ ತಂದೆ ತಾಯಿ ನಾನೇ ಮಗ, ನೀವ್ ಯಾರು ಅನಾಥರಲ್ಲ, ನೀವ್ ಯಾರು ಅನಾಥರಲ್ಲ ಅಂತ ಹೇಳ್ತಾರ, ಅದನ್ನ ಅವ್ರ ಬಾಯಲ್ಲೇ ಕೇಳಕ್ಕೆ ಒಂಥರ ತುಂಬಾ ಖುಷಿ ಅನ್ಸುತ್ತ ಮಾತ್ನ. ನನ್ಗೂ ಡಾರ್ಲಿಂಗ್ ನೀನು, ಯೋಗೇಶ್ ಅಣ್ಣ ಒಬ್ರಿಗೆ ಅಲ್ಲ ನನಗೂ ಡಾರ್ಲಿಂಗ್. ಅಜ್ಜಿ ಇಡೀ ಕರ್ನಾಟಕ ಬರೋರ್ಗೆ ದೃಷ್ಟಿ ಇರುತ್ತೆ ರೀ, ನೀವೆಲ್ಲ ಅಜ್ಜಿ ತೆಗೆದ್ರೆ